ಬುಡ ಒಣದ್ರೆ ನಿಜಾಮ ಪಿಚ್ಚಾಕ್ತೀರಾ ದುರ್ಗಾನು ಪಿಚ್ಚಾಕ್ತೀರಾ ನಮಗ್ ಗೊತ್ತೈತೆ. ನಿಮಗ್ ಬುಡ ಹೆಂಗ್ ಒಣಗಿಸ್ಬೇಕು ಅಂತ ನಮಗ್ ಗೊತ್ತೈತೆ. ತಿನ್ನ ಕನ್ನ ಇಲ್ದೇ ಇರೋ ನಿಮ್ಗೆ ಇಷ್ಟಿರ್ಬೇಕಾದ್ರೆ ನಿಮ್ಗೆ ಅನ್ನ ಆಗ್ತಾ ಇರೋ ನಮ್ಗೆ ಎಷ್ಟಿರ್ಬೇಕು ಹೇಳಿ. ನಿಮ್ಗೆ 10 ಕೆಜಿ ಅಕ್ಕಿ ಕೊಡ್ತಿರೋರು ನಾವು ರೇಷನ್ ಅಂಗಡಿ ಮುಂದೆ ನಿಂತಿ 500 ರೂಪಾಯಿ ಗುರ್ಕಾ ಹಾಕೊಂಡು 5 ಕಿಲೋಮೀಟರ್ ನಿಂತಿರ್ತೀರ. ನಮ್ಮ ಯಾವ ಹೋಗೋದೇ ಇಲ್ಲ 500 ರೂಪಾಯಿ ಅಂತವ್ರು ನಾವು. ನಿಮಗೆ ಶಾದಿ ಭಾಗ್ಯ ಕೊಟ್ಟ ಯಾವ ನಮ್ಮಲ್ಲ ನಾವು ಕೇಳಲೇ ಇಲ್ಲ ಹೋದ್ರೆ ಬಿಡಲಿ. ನಿಮ್ಗೇನ್ ಮಾಡಿದ್ರು ನಾವು ಕೇಳಿಲ್ಲ. ಭಾರತದ ಸಂವಿಧಾನವನ್ನ ಧಿಕ್ಕರಿಸ್ತಿದ್ದೀರಲ್ಲ. ಇವತ್ ಯಾವ್ದು ವಾಟ್ಸ್ಆಪ್ ಅಲ್ಲಿ ನೋಡಿದೆ ಸರ್, ಅವ್ಯಾವ ಒಂದಷ್ಟು ಜನ ಸೇರ್ಕೊಂಡವೆ ನಮ್ಮವೇ. ಒಬ್ಬ ಅಂತಾನೆ ಆ ಕಡೆಯಿಂದ ಸಲಾಂ ಅಲೈಕುಂ ಜೈ ಭೀಮ್ ಅಂತಾನೆ ಅವನು, ಈ ಕಡೆ ಅಸ್ಸಲಾಂ ಅಲೈಕುಂ ಜೈ ಭೀಮ್ ಅಂತಾನೆ. ಇವ್ರು ಯಾವ ಮಟ್ಟಕ್ಕೆ ನಮ್ಮನ್ನ ಪ್ರಚೋದನೆ ಅಂದ್ರೆ ನಮ್ಮವರನ್ನೇ ಎತ್ತಿ ಕಟ್ಟಿ ನಮ್ಮ ಮೇಲೆ ಯುದ್ಧ ಸಾರಿಸುವ ವಿಧಾನ ಇವತ್ತಿಂದಲ್ಲ. ಶಿವಾಜಿ ಜೊತೆ ಹೋರಾಡಿದ್ದು ಯಾವನೋ ತುರ್ಕನೋ ತುಗಲಕ್ಕೋ ಅಲ್ಲ. ಮತ್ತೆ ಶಿವಾಜಿ ಜೊತೆ ಹೋರಾಡಿದವರು ತುಂಬಾ ಜನ ನಮ್ಮವರು ಎಂದು ಅಂದುಕೊಂಡವರು. ನಮ್ಮವರನ್ನ ನಮ್ಮ ಮೇಲೆ ಎತ್ತಿ ಕಟ್ಟುವ ತಂತ್ರ ಇದು ನಡೆಯಲ್ಲ. ಇವತ್ ಸಾಯಂಕಾಲಕ್ಕೊಂದು ಸಂದೇಶ ಕೊಡ್ತೀನಿ, ಮುಟ್ಟ ನೋಡ್ಕೋಬೇಕು. ಕಾಳಿನ ತಂದು ಬೀದಿಗೆ ಬಿಟ್ಕೊಂಡಿದ್ದೀರಾ, ಇನ್ ಕುಡೋದೆಲ್ಲ ಇಂಟವೆ ಎಲ್ಲ ಮಾಡ್ತಾ ಜೈನವ್ರಿಗೆ ಅಡ್ಬಿದ್ ಬಿಡ್ತೀನಿ. ನೀವು ಹೊರಡಿಸಿದ ಸಂದೇಶನ ಮಠದಿಂದ ಕುತ್ಕೊಂಡು ಒಂದೊಂದು ಮಠದಲ್ಲಿ ಇಲ್ಲ ಅಂತಂದ್ರು ಲಕ್ಷ ಲಕ್ಷ ಭಕ್ತರಿದ್ದಾರೆ. ಆ ಭಕ್ತರು ಮುಟ್ಲಿ. ಈ ಪುರೋಹಿತರು ದಯವಿಟ್ಟು ಪುರೋಹಿತ ವರ್ಗ ಇದಿರಲ್ಲ, ನೀವಿರೋರೇ ಕಮ್ಮಿ. ನಿಮ್ ದೇವಸ್ಥಾನದಲ್ಲಿ ಹೂವ ಕಾಯಿ ಹಣ್ಣು ತರ್ತಾರಲ್ಲ, ಅವತ್ ಕೇಳ್ರಿ ಯಾವ ಅಂಗಡಿಯಿಂದ ತಂದಿದ್ದು ಅಂತ. ಅದೇ ತುರ್ತರಂಗಿಂದ ಇಟ್ಕೊಂಡೋಗಿ ಮಾಡಲ್ಲ ಪೂಜೆಯನ್ನು. ಎದುರು ಹೋದ್ರೆ ನಮ್ಮವ್ರ ಅಂಗಡಿನಲ್ಲಿ ನಮ್ಗೆ ಅನ್ನ ಇಲ್ಲ ಸರ್, ನಾನ್ಯಾಕೆ ಹಾಕ್ಲಿ ಸರ್ ನಿಮ್ಗೆ ಅನ್ನನ? ನನ್ನವ್ರು ಕೋಟ್ಯಾಂತರ ಜನ ಬಡವರಿದ್ದಾರೆ ಸರ್, ಅವರೇ ತಿನ್ಲಿ ಸರ್. ಇಂದು ಜಟ್ಕ ಮೀಟ್ ಅಂತ ಹೇಳಿ ಯಾರಾದ್ರೂ ಆ ಮಾಂಸದ ಅಂಗಡಿ ಮಾಡಿ ಸರ್, ನಾನ್ ಬಂದು ಉದ್ಘಾಟನೆ ಮಾಡ್ತೀನಿ ಸರ್. ಆಗ್ಲಿ ಸರ್, ನೀವು ಅದೇ ದಾರಿಗೆ ಬರ್ತಿದ್ದೀರಾ, ನಾನು ಅದೇ ದಾರಿನ ಬರ್ತೀನಿ ಸರ್. ಇದು ಎಲ್ಲ ಮಠಗಳು ಮಾಡಬೇಕು ಸರ್, ಖಂಡಿತವಾಗ್ಲು ನೀವು ಮಾಡ್ತೀನಿ ಅಂತ ಬುದ್ಧಿ. ಗುರುಗಳೇ ಸ್ವಾಮಿಗಳೇ ಬನ್ನಿ ಆಚೆಗೆ. ನೀವು ಅದೇನೋ ಪಥ್ವನೋ ಏನೋ ಓಡಿಸಿ ನಮ್ ಕಡೆಯಿಂದ ಹೊರಡಿಸೋಣ. ಬರಲಿ ಎಲ್ಲ ಇಷ್ಟೇ ಜನ ಅಂತ ತಿಳ್ಕೊಬೇಡಿ. ಇಡೀ ರಾಜ್ಯದಾದ್ಯಂತ ಅವರ ಅಂಗಡಿಗಳಲ್ಲಿ ಖರೀದಿ ನಿಷೇಧವಾಗಬೇಕು. ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು, ದೊಡ್ಡ ದೊಡ್ಡ ವ್ಯಾಪಾರ, ನಾವು ಇಂಥ ದೊಡ್ಡ ವ್ಯಾಪಾರ ಮಾಡ್ತಿದ್ದೀವಿ, ನಿಲ್ಲಿಸ್ಬಿಡಿ. 3 ತಿಂಗಳು ನಿಲ್ಲಿಸಿ ನಿಜಾಮು ಬುರ್ಕಾ ಎಲ್ಲ ಬಿಚ್ಚಾಕ್ಬಿಟ್ಟು ಬರ್ತಾರೆ ನೇರಕ್ಕೆ, ಅಪ್ಪ ನಮ್ಗೆ ಬುಡ್ಕಟ್ ಬಿಡಿ ಅಂತ. ಅವಾಗ ನೋಡೋಣ, ತೀರ್ಮಾನ ಮಾಡೋಣ. ಅಲ್ಲಿವರೆಗೂ ಇಂದು ಯಾರು ಅವರ ಅಂಗಡಿಯಲ್ಲಿ ಖರೀದಿ ಮಾಡಬಾರ್ದು. ಅವರ ಅಂಗಡಿಯ ಇರ್ತಕ್ಕಂತ ಸಂದೇಶ ಅಂತ ಹೇಳ್ತಾ ಇದ್ದೀನಿ. ಮುಂದಿನದು ನಾಳೆ ದಿವಸ ಹೇಳ್ತೀನಿ, ಆದ್ರೆ ಇವತ್ತಿನ ದಿವಸ ಎಲ್ಲ ಪ್ರಮಾಣ ಮಾಡೋಣ. ಹೇಳಿ, ಕೈಯೆಲ್ಲ ಮುಂದೆ ಇಡಿ, ಕೈಯೆಲ್ಲ ಮುಂದೆ ಇಡಿ, ಎದ್ದೇರಿ ಮೇಲೆ ಅಲಕ. ಮಾತೆ ಭಾರತಾಂಬೆ, ನಿನ್ನ ಪಾದ ಪ್ರಮಾಣ ಮಾಡಿ ಹೇಳುತ್ತೇನೆ, ಸನಾತನ ಹಿಂದೂ ಧರ್ಮಜನ ಅಂಗಡಿ ಮುಂಗಟ್ಟಿನಲ್ಲಿ ನನ್ನ ಮನೆ ಖರೀದಿಸುತ್ತೇನೆ. ಮಹಮದೀಯರ ಅಂಗಡಿಗಳಲ್ಲಿ ವಸ್ತುಗಳನ್ನು ಖರೀದಿಸುವುದಿಲ್ಲ. ಮುಂದಿನ ಶ್ರೀಮಠದ ಆಜ್ಞೆ ಬರುವರೆಗೂ ನಾನು ಇದನ್ನು ಎಲ್ಲರಿಗೂ ಪ್ರಚಾರಕ್ಕೆ ತರುತ್ತೇನೆ. ಅವರ ಯಾವುದೇ ಅಂಗಡಿಗಳಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿಸುವುದಿಲ್ಲ. ಭಾರತೀಯ ತಾಯಿ ಭುವನೇಶ್ವರಿಯ ಕರ್ನಾಟಕದ ಕನ್ನಡ ಮಾತೆಯ ನನ್ನ ಎತ್ತ ತಾಯಿಯ ಪಾದ ಪ್ರಮಾಣ ಮಾಡಿದ್ದೇನೆ. ಬರೋ.